ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಈ ಪ್ರಶ್ನೆಗೆ ಬಹುತೇಕರ ಬಾಯಲ್ಲಿ ತಕ್ಷಣ ಬರೋ ಉತ್ತರ ಅಂದ್ರೆ ಎಫ್ಎಂ ಕೇಳ್ತೀವಿ ಅನ್ನೋದು. ಎಲ್ಲರ ಮೆಚ್ಚಿನ ರೆಡ್ ಎಫ್ಎಂಗೆ ಹೊಸ ಆರ್ಜೆ ಆಯ್ಕೆ ಆಗಿದ್ದಾರೆ. ರೆಡ್ ಎಫ್ಎಂ ನಲ್ಲಿ ನಾಳೆಯಿಂದ ನೀವು ನೂತನ ಆರ್ಜೆಯ ವಾಯ್ಸ್ ಕೇಳಬಹುದು. ಎಸ್, ಈಗಾಗಲೇ ರೆಡ್ ಎಫ್ಎಂ ನ ನೂತನ ಆರ್ಜೆಗಾಗಿ ನಾಲ್ಕು ಜನರ ನಡುವೆ ಪೈಪೋಟಿ ನಡೀತಾ ಇತ್ತು. ನೂತನ ಆರ್ಜೆಯಾಗಿ ಪಲ್ಲವಿ ಆಯ್ಕೆಯಾದರು. ಇನ್ಯಾರು ಅಲ್ಲ, ಪಲ್ಲವಿ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗ್ತೀನಿ ಅಂತ, ಯಾಕೆಂದರೆ ಕ್ಲೋಸ್ ಕಾಂಪಿಟೇಷನ್ ಇತ್ತು. ತುಂಬ ಜನ, ನಾಲ್ಕು ಜನ ಫೈನಲಿಸ್ಟ್ಗಳಲ್ಲಿ ಆ ನಾಲ್ಕು ಜನ ತುಂಬ ಸ್ಟ್ರಾಂಗ್ ಕಂಟೆಂಡರ್ಸ್ ಇದ್ರು. ಸೊ ಅವ್ರ ಮಧ್ಯೆ ನಾನು ಗೆದ್ದಿದ್ದೀನಿ. ತುಂಬ 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 ಹೆಮ್ಮೆ ಅನ್ನಿಸ್ತಾ ಇದೆ, ಅಷ್ಟೇ ಖುಷಿ ಆಗ್ತಾ ಇದೆ. ಬನ್ನೇರುಘಟ್ಟ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ನಡೆದ ಆರ್ ಜೆ ಹಂಟ್ನಲ್ಲಿ ನಟ ಶ್ರೀನಗರ ಕಿಟ್ಟಿ ಪಾಲ್ಗೊಂಡಿದ್ರು. ಆಯ್ಕೆಯಾದ ಪಲ್ಲವಿಗೆ ಪ್ರಶಸ್ತಿ ನೀಡಿದ್ರು. ಆರ್ ಜೆ ಪಲ್ಲವಿ ರೆಡ್ ಎಫ್ಎಂನ ನಮಸ್ಕಾರ ಬೆಂಗಳೂರಿನ ನೆಕ್ಸ್ಟ್ ವಾಯ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಏನು ಖುಷಿ ಅಂದರೆ ಆ ಹುಡುಗಿ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ ಮತ್ತು ಸೆನ್ಸಿಬಲ್ ಆಗಿ ಮಾತಾಡುವಂಥ ಹುಡುಗಿ. ನಾನು ಕೂಡ ಪಲ್ಲವಿಗೆ ವೋಟ್ ಮಾಡಿದ್ದೆ. ಎಫ್ಎಂ ಕೇಳುಗರೆಲ್ಲರೂ ಮಿಸ್ಡ್ ಕಾಲ್ ಮಾಡುವ ಮೂಲಕ ಪಲ್ಲವಿಯನ್ನು ಆಯ್ಕೆ ಮಾಡಿದ್ದು ವಿಶೇಷವಾಗಿತ್ತು. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.